ರೂಪದಲ್ಲಿ ಕನ್ನಡ ಕಲರವ. ಚಳ್ಳಕೆರೆ ನಗರದ HMS ಲೇಔಟ್ನಲ್ಲಿ ಕನ್ನಡ ಕೌಸ್ತುಭ ನಿಲಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ವತಿಯಿಂದ ಕನ್ನಡ ಕಲರವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಲೇಖಕಿ ಡಿ ಶಬ್ರೀನಾ ಮೊಹಮ್ಮದ್ ಆಲಿಯವರು ಕನ್ನಡ ನಮ್ಮೆಲ್ಲರ ಹೃದಯದ ಭಾಷೆ ಎಂದು ಹೇಳಿದ್ದಾರೆ. ಕನ್ನಡ ನಾಡು ನುಡಿಯ ಸೊಬಗನ್ನ ಸಾರುವ ಕನ್ನಡ ಗೀತೆಗಳ ಗಾಯನವನ್ನು ಮೊಹಮ್ಮದ್ ಆಲಿ, ಎಂಐ ಆಲೇಶ್, ವಿಜಯಲಕ್ಷ್ಮಿ, ಪ್ರಕಾಶ್, ಪಗಲಬಂಡೆ ನಾಗೇಂದ್ರಪ್ಪ, ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ. ಕವಿತಾ ವಾಚನವನ್ನು ಚಿತ್ರದುರ್ಗದ ಕೆಎಚ್ ಜಯಪ್ರಕಾಶ್, ಮನುಶ್ರೀ ಸಿದ್ದಾಪುರ, ತಿಪ್ಪೇಸ್ವಾಮಿ, ಜಯಮಾರುತಿ ಕೆಂಚಪ್ಪ, ನಿಸರ್ಗ ಗೋವಿಂದರಾಜು, ಚನ್ನಕೇಶವ ಶಿವಲೀಲಾ, ಆಶಾಬಿ ದಾದಾಪೀರ್, ಕವಿತಾ ದ್ಯಾಮಕ್ಕ, ತಿಪ್ಪೇರುದ್ರಪ್ಪ, ಅರುಣ್ ಕುಮಾರ್ ಮತ್ತಿತರರು ನಡೆಸಿಕೊಟ್ಟಿದ್ದಾರೆ. ಕನ್ನಡದ ಕಂಪು ಪಸರಿಸುವ ಕಾರ್ಯಕ್ರಮ ಇದಾಗಿತ್ತು ಎಂದು ಭಾಗವಹಿಸಿದವರೆಲ್ಲ ಅತ್ಯಂತ ಸಂತಸಪಟ್ಟಿದ್ದಾರೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ.